ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ಒಂದು ತರಗತಿಯಲ್ಲಿ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡದ ಮೂರನೇ ಪಾಠ ಮಿತ್ರ ಇದರ ಒಂದು ಲೇಖಕರು ಎಂ ಅಕ್ಬರ್ ಅಲಿ ಅವರು ಈ ಒಂದು ಲೇಖನದಲ್ಲಿ ಅವರು ಸೂರ್ಯ ಒಂದು ದೊಡ್ಡ ನಕ್ಷತ್ರ ಭೂಮಿಗೆ ಬೆಳಕು ಶಕ್ತಿ ಕೊಡುವ ಗೆಳೆಯ ಅವನು ಇರುಳನ್ನು ಕಳೆದು ಬೆಳಕನ್ನು ತರುವಂತಹ ಅವನು ಮನುಷ್ಯರಿಗಷ್ಟೇ ಅಲ್ಲ ಸಕಲ ಜೀವರಾಶಿಗಳಿಗೂ ಚೇತನ ನೀಡ್ತಾ ಇದ್ದಾನೆ ಎಲ್ಲರ ಬಾಳಿನಲ್ಲೂ ಬೆಳಕನ್ನು ಚೆಲ್ತಾ ಇದ್ದಾನೆ ಇಂತಹ ಒಂದು ಸೂರ್ಯನ ಶಕ್ತಿ ಸಾಮರ್ಥ್ಯದ ಚಿತ್ರಣವನ್ನು ಕುರಿತು ಕವಿಗಳು ಇಲ್ಲಿ ವರ್ಣಿಸಿದ್ದಾರೆ ಅದನ್ನು ಒಮ್ಮೆ ನೋಡೋಣ ಹಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇರುಳನ್ನು ಚದುರಿಸಿ ಹಗಲನು ಕುದುರಿಸಿ ಹೂಬನವೆಲ್ಲವ ನಳನಳಿಸಿ ಇರುಳನ್ನು ಚದುರಿಸಿ ಹಗಲನು ಕುದುರಿಸಿ ಹೂಬನವೆಲ್ಲವ ನಳನಳಿಸಿ ಬಂದನು ಮಿತ್ರ ಪಾವನ ಪಾತ್ರ ಜೀವನವೆಲ್ಲವ ನಲಿ ಜೀವನವೆಲ್ಲವ ನಲಿ ನಲಿಸಿ ರನ್ನದ ಕನ್ನಡಿ ಬದುಕಿಗೆ ಹಿಡಿಯುತ್ತ ಮಮತೆಯ ದೃಷ್ಟಿಯ ಬೀರುತಿಯ ಬಾಳನು ಬೆಳಗಿಸಿ ಕೊಳೆ ತಿಳಿಯಾಗಿಸಿ ಬಾಳನು ಬೆಳಗಿಸಿ ಕೊಳೆ ತಿಳಿಯಾಗಿಸಿ ಸಮತೆಯ ಸೃಷ್ಟಿಯ ಸಾರುತಿಹ ಸಮತೆಯ ಸೃಷ್ಟಿಯ ಸಾರುತಿಯ ಬಾಳಿನ ನಂಜನು ಗೋಳಿನ ಮಂಜನು ಬಾಳಿನ ನಂಜನು ಗೋಳಿನ ಮಂಜನು ಕಳೆಯಲಿಕ್ಕೆಂದೇ ಬಂದಿಹನು ಹಗೆಯನು ಚದುರಿಸಿ ನಗೆಯನು ಕುದುರಿಸಿ ಬಗೆಯನು ಬೆಳೆಸುತ್ತ ನಿಂದಿಹನು ಬಗೆಯನು ಬೆಳೆಸುತ್ತ ನಿಂದಿಹನು ಬಗೆಯನು ಬೆಳೆಸುತ್ತ ನಿಂದಿಹನು ಇರುಳನು ಚದುರಿಸಿ ಹಗಲನು ಕುದುರಿಸಿ ಹೂಬನವೆಲ್ಲವ ನಳನಳಿಸಿ ಹೂಬನವೆಲ್ಲವ ನಳನಳಿಸಿ ಹೂಬನವೆಲ್ಲವ ನಳನಳಿಸಿ ಇರುಳನ್ನು ಚದುರಿಸಿ ಹಗಲನ್ನು ಕುದುರಿಸಿ ಇರುಳು ಅಂದರೆ ರಾತ್ರಿ ಕತ್ತಲೆ ಹಗಲು ಅಂದರೆ ಬೆಳಕು ಇರುಳನ್ನು ಚದುರಿಸಿ ಅಂತಂದರೆ ಚದುರಿಸಿ ಅಂದರೆ ಹೊಡೆದು ಓಡಿಸಿ ಇರುಳನ್ನು ಓಡಿಸಿ ಹಗಲು ಅಂದರೆ ಬೆಳಕನ್ನು ತರ್ತಾ ಇದ್ದಾನೆ ಕುದುರಿಸಿ ಅಂದರೆ ತರ್ತಕ್ಕಂಥದ್ದು ಅದನ್ನು ಪಡಿತಕ್ಕಂಥದ್ದು ಅದನ್ನು ಗಳಿಸ್ತಕ್ಕಂಥದ್ದು ಇರುಳನ್ನು ಚದುರಿಸಿ ಹೊಡೆದೋಡಿಸಿ ಹಗಲನ್ನು ತರ್ತಾ ಇದ್ದಾನೆ ಆ ಒಂದು ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಎಲ್ಲ ಒಂದು ಹೂಬನಗಳಲ್ಲಿ ರಾತ್ರಿ ಕಳೆದು ಬೆಳಗಾಗುವುದರೊಳಗಾಗಿ ಹೂವಿನ ವನಗಳೆಲ್ಲವೂ ಹೂವಿನ ಗಿಡಗಳನ್ನು ತುಂಬಿರ್ತಕ್ಕಂತಹ ಆ ವನವೆಲ್ಲವೂ ನಳನಳಸ್ತಾ ಇದೆ ಕಂಗೊಳಿಸ್ತಾ ಇದೆ ಹೊಳಿತಾ ಇದೆ ಎದರಿಂದ ಆ ಹೂಗಳಿಂದ ಬೆಳಗಾಗದರೊಳಗಾಗಿ ಆ ಸೂರ್ಯ ಬರುವುದರೊಳಗಾಗಿ ಹೂವನಗಳೆಲ್ಲ ನಳನಳಸ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಆ ಒಂದು ಸೂರ್ಯ ಬಂದನು ಮಿತ್ರ ಇವು ಭೂಮಿಗೆ ಈ ಎಲ್ಲ ಸಂತೋಷಗಳನ್ನು ಆನಂದಗಳನ್ನು ತುಂಬತಕ್ಕಂಥವನು ನಮ್ಮ ದುಃಖ ದಾರುಣ್ಯಗಳನ್ನು ಕಳಿತಕ್ಕಂಥವನು ಹಾಗಾಗಿ ಆ ಸೂರ್ಯ ಮಿತ್ರನಾಗಿದ್ದಾನೆ ಬಂದನು ಮಿತ್ರ ಅವನೊಬ್ಬ ಪಾವನ ಪಾವನಂದರೆ ಶುದ್ಧವಾಗಿರ್ತಕ್ಕಂತಹ ಮನಸ್ಸನ್ನು ಹೊಂದಿರತಕ್ಕಂಥವನು ಪಾವನ ಪಾತ್ರ ಅವನು ಶುದ್ಧ ಮನಸ್ಸಿನವನಾಗಿದ್ದಾನೆ ಅವನೇನು ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಜೀವಗಳಿಗೆಲ್ಲಗಳು ಈ ಒಂದು ಭೂಮಿಯ ಮೇಲಿರ್ತಕ್ಕಂಥ ಜೀವಿಗಳೆಲ್ಲಗಳಲ್ಲಿಯೂ ನಲಿವನ್ನು ತುಂಬ್ತಾ ಇದ್ದಾನೆ ನಾವು ವಿಜ್ಞಾನದ ಪ್ರಕಾರವಾಗಿ ನೋಡಿದರೂ ಕೂಡ ಎಲ್ಲ ಒಂದು ಶಕ್ತಿಯ ಆಕಾರವಾಗಿ ನಾವು ಸೂರ್ಯನನ್ನು ನೋಡ್ತಾ ಇದ್ದೀವಿ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿ ಜೀವಂತ ಇರ್ತಾ ಇದೆ ಅಂತ ಅನ್ನೋದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಶಕ್ತಿಯೇ ಸೂರ್ಯನಾಗಿರ್ದಾನೆ ಹಾಗಾಗಿ ಇಲ್ಲಿ ಕವಿಗಳು ಕೂಡ ಅದನ್ನು ವರ್ಣಿಸಿ ಹೇಳ್ತಾ ಇದ್ದಾರೆ ಇದು ಭೂಮಿಯ ಮಿತ್ರನಾಗಿದ್ದಾನೆ ಎಲ್ಲ ಜೀವಿಗಳಲ್ಲಿಯೂ ನಲಿವನ್ನ ಸಂತೋಷವನ್ನು ತುಂಬತಕ್ಕಂತಹ ಸೂರ್ಯ ಬರ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಹೇಗೆ ಬರ್ತಾ ಇದ್ದಾನೆ ಅಂತಂದರೆ ರತ್ನದ ಕನ್ನಡಿ ಅಂದರೆ ರತ್ನದ ಕನ್ನಡಿಯನ್ನು ಹಿಡಿದು ಯಾವ ರೀತಿ ಒಂದು ರತ್ನ ಹೊಳಿತಾ ಇರ್ತಾ ಇದೆಯೋ ಆ ರೀತಿಯಾಗಿರ್ತಕ್ಕಂತಹ ಒಂದು ಸೂರ್ಯ ತನ್ನ ರಶ್ಮಿಯಿಂದ ಹೊಳಿತ ಬದುಕಿಗೆ ರತ್ನದ ಒಂದು ಕನ್ನಡಿಯನ್ನು ಹಿಡಿತಾ ಇದ್ದಾನೆ ರತ್ನದ ಒಂದು ಕನ್ನಡಿಯನ್ನು ಅವನು ಹಿಡಿತಾ ಇದ್ದಾನೆ ರತ್ನದ ಕನ್ನಡಿಗಳು ಇಷ್ಟೊಂದು ಹೊಡಿತಾ ಇರ್ತಾ ಇದೆಯೋ ಹಾಗೆ ನಮ್ಮ ಬಾಳನ್ನು ಬೆಳಗಿಸೋದಕ್ಕಂತ ಬರ್ತಾ ಇದ್ದಾನೆ ಮಮತೆಯ ಸೃಷ್ಟಿಯ ಬೀರುತಿಯ ಮಮತೆಯ ಸೃಷ್ಟಿಯ ಬೀರುತಿಯ ಎಲ್ಲ ಪ್ರಾಣಿಗಳಲ್ಲಿಯೂ ಒಂದು ಉತ್ಸಾಹವನ್ನು ತುಂಬ್ತಾ ಒಂದು ಮಮತೆ ತಾಯಿ ಅಂತ ಒಂದು ಪ್ರೀತಿಯನ್ನು ಅವನು ತುಂಬ್ತಾ ಇದ್ದಾನೆ ಬಾಳನ್ನು ಬೆಳಗಿಸಿ ಕೊಳೆ ತಿಳಿಯಾಗಿಸಿ ಸೂರ್ಯ ಮೂಡ್ದ ಅಂತಂದಾಗ ಮಾತ್ರ ನಮ್ಮ ಬಾಳು ಬೆಳಕ್ತಾಯಿದೆ ನಮ್ಮ ಬಾಳಿನಲ್ಲಿರ್ತಕ್ಕಂತಹ ಕತ್ತಲೆ ಅಂತಕ್ಕಂಥ ಒಂದು ಕೊಳೆ ತೊಳೆದು ಹೋಗಿ ಅಲ್ಲಿ ತಿಳಿಯಾಗ್ತಾ ಇದೆ ಸಮತೆಯ ಸೃಷ್ಟಿಯ ತೋರುತಿಹ ಇಲ್ಲಿ ಒಂದು ಸಮಾನತೆ ಎಂದು ಸೃಷ್ಟಿಯನ್ನು ತೋರ್ತಾ ಇದ್ದಾನೆ ಅಂದರೆ ಪ್ರತಿಯೊಂದು ಜೀವಿಯಲ್ಲಿಯೂ ತನ್ನ ಬೆಳಕನ್ನು ಕೊಡ್ತಾ ಇದ್ದಾನೆ ಇವರು ದೊಡ್ಡವರು ಇವರು ಚಿಕ್ಕವರು ಇವರು ಧನವಂತರು ಇವರು ಬಡವರು ಶ್ರೀಮಂತರು ಅಂತಕ್ಕಂಥದ್ದನ್ನು ಬಿಟ್ಟು ಇವರು ಮನುಷ್ಯರು ಇವರು ಪ್ರಾಣಿಗಳು ಇವರು ಸಸಿಗಳು ಮರಗಳು ಅಂತಕ್ಕಂಥದ್ದನ್ನು ಬಿಟ್ಟು ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ಸಮಾನತೆಯ ಒಂದು ಬೆಳಕನ್ನು ಕೊಡ್ತಾ ಇದ್ದಾನೆ ಸಮಾನತೆಯ ಒಂದು ದೃಷ್ಟಿಯಿಂದ ಅವುಗಳನ್ನು ಕಾಪಾಡ್ಕೊಳ್ತಾ ಇದ್ದಾನೆ ಆ ಒಂದು ಸಮಾನತೆಯ ಸೃಷ್ಟಿಯನ್ನು ಈ ಸೂರ್ಯ ತೋರ್ತಾ ಇದ್ದಾನೆ ಸಾರ್ತಾ ಇದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ ಬಾಳಿನ ನಂಜನು ನಮ್ಮ ಬಾಳಿನಲ್ಲಿ ಅನೇಕ ಒಂದು ನಂಜಿದೆ ವಿಷ ಇದೆ ಬಾಳಿನಲ್ಲಿ ಏನಿದೆ ಅನೇಕ ಒಂದು ನಂಜಿದೆ ವಿಷ ಇದೆ ಆ ಒಂದು ಗೋಳಿನ ಮಂಜನು ಅದು ನಮ್ಮ ಬಾಳು ಅತ್ಯಂತ ಗೋಳಿಂದ ತುಂಬ್ಕೊಂಡು ಬಿಟ್ಟಿದೆ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂತಹ ನೀವು ಕೂಡ ಈ ಆಗ್ತಕ್ಕಂತಹ ಅತ್ಯಂತ ನೋವಿನ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೀವಿ ಮೇಲು ಕೀಳು ಹಿರಿಮೆ ಜಾತಿ ಭೇದ ಇವುಗಳನ್ನು ಹೊರತುಪಡಿಸಿ ಆಸ್ತಿ ಸಂಪತ್ತು ಹೀಗೆ ಅನೇಕ ಕಾರಣಗಳಿಂದ ವ್ಯಕ್ತಿಗಳು ನಾವು ಕಚ್ಚಾಡ್ತಾ ಇದ್ದೀವಿ ಹೊಡೆದಾಡ್ತಾ ಇದ್ದೀವಿ ಇವೆಲ್ಲ ಏನಿದೆ ನಮ್ಮ ಬಾಳಿನಲ್ಲಿರ್ತಕ್ಕಂಥ ಒಂದು ವಿಷಮಯವಾಗಿರ್ತಕ್ಕಂಥ ಸಂಗತಿಗಳು ಇದರಿಂದ ನಮ್ಮ ಬ ಒಂದು ಜೀವನ ಏನಾಗಿ ಹೋಗ್ಬಿಟ್ಟಿದೆ ಗೋಳಾಗಿಬಿಟ್ಟಿದೆ ಗೋಳಿನಿಂದ ಮುಚ್ಕೊಂಡು ಬಿಟ್ಟಿದೆ ಇಂತಹ ಒಂದು ಮಂಜನ್ನು ಕಳೆಯಲಿಕ್ಕೆಂದೆ ಮತ್ತೆ ಸೂರ್ಯ ತನ್ನ ಬೆಳಕನ್ನು ತೆಗೆದುಕೊಂಡು ಇದ್ದಾನೆ ಇಲ್ಲಿ ತುಂಬಿರ್ತಕ್ಕಂತಹ ಹೊಗೆ ನಾವು ನೋಡ್ಬೋದು ಸುಮಾರು ಮುಂಜಾನೆಯ ಮಟ್ಟಿಗೆ ಈ ಒಂದು ಪ್ರಕೃತಿಯಲ್ಲೆಲ್ಲ ಹೊಗೆಮಯ ಆಗಿರ್ತಾ ಇದೆ ಹೊಗೆಯಿಂದ ತುಂಬಿ ಹೋದಂತೆ ಕಾಣ್ತಾ ಇದೆ ಯಾವಾಗ ಸೂರ್ಯ ಮೂಡ್ತಾ ಇದ್ದಾನೋ ಆ ಹೊಗೆಯೆಲ್ಲ ಮಾಯವಾಗಿ ಹೋಗ್ತಾ ಇದೆ ಹೊಗೆಯನ್ನು ಚದುರಿಸಿ ಮತ್ತೆ ಆ ಹೊಗೆಯನ್ನು ಹೊಡೆದೋಡಿಸಿ ನಗೆಯನ್ನು ಕುದುರಿಸಿ ಅಲ್ಲಿ ಒಂದು ನಗೆಯನ್ನು ತರ್ತಾ ಇದ್ದಾನೆ ಆ ಪ್ರಾಣಿ ಪಕ್ಷಿಗಳು ಕೂಗುವುದಕ್ಕೆ ಪ್ರಾರಂಭ ಆಗ್ತಾ ಇದೆ ಆ ಬೆಳೆ ಬೆಳಗ್ಗೆಯಲ್ಲಿ ಪ್ರಾಣಿಗಳ ಒಂದು ಇಂಪಾದ ಸ್ವರ ನದಿಗಳ ಒಂದು ಇಂಪಾದ ಸ್ವರ ಆ ಒಂದು ಮರ ಗಿಡಗಳ ಗಾಳಿ ಬೀಸತಕ್ಕಂತಹ ಒಂದು ಇಂಪಾದ ಸ್ವರ ಇವೆಲ್ಲವುಗಳ ಒಂದು ನ ಪ್ರಕೃತಿಯ ಪ್ರಕೃತಿಯಲ್ಲಿ ಒಂದು ನಗೆ ಮೂಡ್ತಾ ಇದೆ ಈ ಬಗೆಯಾಗಿ ಬಗೆಯನ್ನು ಬೆಸಿ ಬೆಸೆಯುತ್ತಾ ನಿಂದಿಹನು ಅಂದರೆ ಇಲ್ಲಿ ಒಂದು ಅರ್ಥವನ್ನು ಕೊಡಲಾಗಿದೆ ಬುದ್ಧಿಯನ್ನು ಬೆಳೆಸ್ತಾ ಇದ್ದಾನೆ ಮನುಷ್ಯರಲ್ಲಿ ಪ್ರತಿದಿನವೂ ಬುದ್ಧಿ ಬೆಳವಣಿಗೆಯಾಗಿರ್ತಾ ಇದೆ ಬುದ್ಧಿಶಕ್ತಿ ಬೆಳವಣಿಗೆಯಾಗ್ತಾ ಇದೆ ಒಂದೊಂದು ದಿನ ಕಳೆದಂತೆ ಒಂದೊಂದು ಸೂರ್ಯ ಮೂಡ್ತಾ ಇರೋ ಹಾಗೆ ಅಲ್ಲಿ ಒಂದು ಬುದ್ಧಿಯ ಬೆಳವಣಿಗೆ ಆಗ್ತಾ ಇದೆ ಈ ರೀತಿಯಾಗಿ ಸೂರ್ಯ ಮೂಡ್ತಾ ಇದ್ದಾನೆ ನಮ್ಮ ಭೂಮಿಯ ಮಿತ್ರನಾಗಿರ್ತಕ್ಕಂತಹವನು ನಮ್ಮ ಒಂದು ಭೂಮಂಡಲದ ಒಂದು ಮಿತ್ರನಾಗಿರ್ತಕ್ಕಂತಹ ಸೂರ್ಯ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳ ಎಲ್ಲ ಒಂದು ಜೀವಿಗಳ ನೋವನ್ನು ಕಳೆಯೋತಕ್ಕಂಥ ಬರ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಕವಿಗಳು ಇಲ್ಲಿ ವರ್ಣಿಸಿದ್ದಾರೆ ಕವಿ ಪರಿಚಯವನ್ನು ನೋಡೋಣ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಹುಟ್ಟಿದ ಎಂ ಅಕ್ಬರ್ ಅಲಿ ಬೆಳಗಾವಿ ಜಿಲ್ಲೆಯ ಉಳ್ಳಾಗಡ್ಡಿ ಖಾನಾಪುರದವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಇವರು ನವಚೇತನ ಸಮನ ಸೌರಭ ಗಂಧಕೇಶ್ವರ ತಮಸಾ ನದಿಯ ಎಡಬರದಿ ಅಕ್ಬರ್ ಅಲಿ ಚುಟುಕುಗಳು ಕಸಿ ಗುಲಾಬಿಯ ಕಥನ ಅಂತಕ್ಕಂತಹ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಜೊತೆಗೆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಬಹುಮಾನಗಳು ಕೂಡ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಗಳು ಕೂಡ ಸಂದಿವೆ ಈ ಕವನವನ್ನು ತಮಸಾ ನದಿಯ ಎಡಬಲದಿ ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಶ್ರೀಯುತರು ಎರಡು ಸಾವಿರದ ಹದಿನಾರರಲ್ಲಿ ನಿಧನರಾದರು ಪದಗಳ ಅರ್ಥ ಗೋಳು ಅಂದರೆ ಕಷ್ಟ ನಂಜು ಅಂದರೆ ವಿಷ ಪಾವನ ಅಂದರೆ ಪವಿತ್ರ ಬಗೆ ಅಂದರೆ ಬುದ್ಧಿ ಅಥವಾ ಮನಸ್ಸು ಬಾಳು ಅಂದರೆ ಜೀವನ ಮಂಜು ಅಂದರೆ ಮುಸುಕು ಮಬ್ಬು ಇಬ್ಬನಿ ಮಮತೆ ಅಂದರೆ ಪ್ರೀತಿ ಮಿತ್ರ ಅಂದರೆ ಸೂರ್ಯ ಅಥವಾ ಗೆಳೆಯ ರನ್ನ ಅಂದರೆ ರತ್ನ ಸೃಷ್ಟಿ ಅಂದರೆ ಪ್ರಕೃತಿ ಸೃಷ್ಟಿ ಅಂದರೆ ಪ್ರಕೃತಿ